ಹಾಯ್ ಗಾಯ್ಸ್, ವೆಲ್ಕಮ್ ಟು ಫನ್ ಟ್ಯೂಬ್ ಕನ್ನಡ ಚಾನಲ್. ನಮಗೆ ಬಾಯಾರಿದ್ರೆ ಆಗ ತಕ್ಷಣವೇ ನಾವು ಹೋಗಿ ನೀರು ಕುಡಿತೀವಿ. ಬಾಲ್ಯದಿಂದಲೂ ನಾವು ಇದನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ದಾಹವಾದ ಕೂಡಲೇ ನೀರು ಮಾತ್ರ ಕುಡಿಯೋದು ಅದು ಒಳ್ಳೆಯ ವಿಚಾರ ಅಲ್ಲ ಅಂತ ಅಧ್ಯಯನದಲ್ಲಿ ಹೇಳಿದೆ. ಬಾಯಾರಿಕೆ ಆದಾಗ ನೀವು ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿತೀರಿ. ಬಾಯಾರಿಕೆ ಆಗೋದು ದೇಹವು ನಿರ್ಜಲೀಕರಣಕ್ಕೆ ಒಳಗಾಗಿದೆ ಅನ್ನೋದನ್ನು ಸೂಚಿಸುತ್ತೆ. ನಿರ್ಜಲೀಕರಣವನ್ನು ದೂರವಿಡೋದಕ್ಕೆ ಮತ್ತು ದೇಹವನ್ನು ಫಿಟ್ಟಾಗಿ ಇಡೋದಕ್ಕೆ ದಿನವಿಡೀ ನೀರನ್ನು ಕುಡಿಯೋದು ಒಳ್ಳೆಯದು. ಇನ್ನು ನಿದ್ದೆಯಿಂದ ಎದ್ದ ಬಳಿಕ ಮುಖಕ್ಕೆ ನೀರು ಚುಮುಕಿಸುವಂತೆ ದೇಹದ ಅಂಗಾಂಗಗಳಿಗೂ ಕೂಡ ನೀರಿನ ಅಗತ್ಯ ಇರುತ್ತೆ. ಎದ್ದ ಬಳಿಕ ಒಂದು ಲೋಟ ನೀರು ಕುಡಿದರೆ ಅದರಿಂದ ನೀವು ಮೊದಲ ಆಹಾರ ಸೇವನೆಗೆ ಮೊದಲು ವಿಷಕಾರಿ ಅಂಶವನ್ನು ಹೊರಗೆ ಹಾಕೋದಕ್ಕೆ ಸಹಾಯ ಆಗುತ್ತೆ. ದೇಹವು ಫ್ರಿಯಾರ್ಡಿಕಲ್ನಿಂದ ದೂರವಾಗೋದಿಕ್ಕೆ ಮತ್ತು ನಿದ್ರೆಯ ವೇಳೆ ದಹನವಾಗಿರುವ ಕ್ಯಾಲೋರಿಗಳು ಸರಿಯಾಗುತ್ತೆ. ಪ್ರತಿ ಸಲ ನೀವು ಊಟವಾದ ನಂತರ ನೀರು ಕುಡಿತೀರಿ. ಆದರೆ ನೀವು ಊಟಕ್ಕೆ ಅರ್ಧ ಗಂಟೆ ಮುಂಚೆನೇ ನೀರು ಕುಡಿಯಿರಿ. ಇದರಿಂದ ಊಟ ಕಡಿಮೆ ಮಾಡಬಹುದು ಮತ್ತು ಹೊಟ್ಟೆಯಲ್ಲಿನ ಪದರವು ಮಾಯಿಶ್ಚರೈಸ್ ಆಗುತ್ತೆ. ಮತ್ತು ಸಂಪೂರ್ಣವಾಗಿ ಇದು ಆಹಾರವನ್ನು ಕರಗಿಸೋದಕ್ಕೆ ನೆರವಾಗುತ್ತೆ. ಆದರೆ ಊಟಕ್ಕೆ ಮೊದಲು ಅತಿಯಾಗಿ ನೀರನ್ನು ಕುಡಿಯಬೇಡಿ. ಊಟಕ್ಕೆ ಅರ್ಧ ಗಂಟೆ ಬಳಿಕ ನೀವು ಮತ್ತೆ ಒಂದು ಲೋಟ ನೀರನ್ನು ಕುಡಿಯಿರಿ. ಯಾವುದೇ ತಿಂಡಿಗೆ ಮೊದಲು ನೀವು ಒಂದು ಲೋಟ ನೀರನ್ನು ಕುಡಿಯೋದು ಒಳ್ಳೆಯದು. ಯಾಕಂದರೆ ಹಸಿವು ಮತ್ತು ಬಾಯಾರಿಕೆಯನ್ನು ಉಂಟು ಮಾಡುವಂತಹ ಹಾರ್ಮೋನ್ ಒಂದೇ ಆಗಿರುತ್ತೆ. ನೀವು ಕೆಲವು ಹೊತ್ತಿನಿಂದ ನೀರು ಕುಡಿಯದೇ ಇದ್ದರೆ ಆಗ ನೀವು ಹಸಿವು ಮತ್ತು ಬಾಯಾರಿಕೆ ಮಧ್ಯೆ ಅಂತರ ತಿಳಿದುಕೊಳ್ಳದೆ ಹೋಗಬಹುದು. ಹೀಗಾಗಿ ಒಂದು ಲೋಟ ನೀರು ಕುಡಿದ್ರೆ ಅದರಿಂದ ನಿಜವಾಗಿಯೂ ಬಾಯಾರಿಕೆಯ ಅಥವಾ ಹಸಿವ ಎಂದು ತಿಳಿಯುತ್ತೆ. ನೀವು ನಿದ್ರಿಸುವ ಮೊದಲು ನೀರು ಕುಡಿದ್ರೆ ಆಗ ನೀವು ರಾತ್ರಿ ನಿದ್ರೆಯಲ್ಲಿ ಕಳೆದುಕೊಳ್ಳುವಂತಹ ನೀರಿನಂಶವನ್ನು ಇದು ತಡೆಯುತ್ತೆ. ನೀವು ಯಾವುದೇ ದೈಹಿಕ ಚಟುವಟಿಕೆಯಲ್ಲಿ ತೊಡಗಿದರೆ ಆಗ ನೀವು ಸರಿಯಾಗಿ ನೀರನ್ನು ಕುಡಿಬೇಕು. ವ್ಯಾಯಾಮಕ್ಕೆ ಮೊದಲು ಮತ್ತು ಬಳಿಕ ಕೂಡ ನೀರು ಕುಡಿಯೋದು ಒಳ್ಳೆಯದು. ಅತಿಯಾಗಿ ನೀರು ಕುಡಿದರೆ ಅದರಿಂದ ಸ್ನಾಯುಗಳಲ್ಲಿ ಸೆಳೆತ ಕಂಡುಬರುತ್ತೆ. ಸ್ನಾನಕ್ಕೆ ಮೊದಲು ಒಂದು ಲೋಟ ನೀರು ಕುಡಿದರೆ ಅದರಿಂದ ದೇಹದ ತಾಪಮಾನವನ್ನು ಕಾಪಾಡಬಹುದು. ಜ್ವರ ಹಾಗೂ ಶೀತವು ಕಾಡುವುದನ್ನು ಇದು ತಪ್ಪಿಸುತ್ತೆ ಹಾಗೂ ತಾಪಮಾನ ವೈಪರೀತ್ಯದಿಂದ ಪಾರಾಗಬಹುದು. ನೀರು ಅದ್ಭುತವಾದ ಶಕ್ತಿಯನ್ನು ನೀಡುತ್ತೆ. ಇದು ದೇಹದ ಎಲ್ಲ ಭಾಗಗಳಿಗೆ ಬೇಗನೆ ತಲುಪಿಸುತ್ತೆ. ಬಳಲಿಕೆಯಾದ ವೇಳೆ ನೀರು ಬೇಗನೆ ಮೆದುಳನ್ನು ತಲುಪುತ್ತೆ ಮತ್ತು ಕ್ರಿಯಾಶೀಲವಾಗಿಸುತ್ತೆ. ಇದರಿಂದ ನೀವು ಕಾಫಿ ಬದಲು ನೀರನ್ನು ಕುಡಿಯಿರಿ. ದಿನದಲ್ಲಿ 8-10 ಲೋಟ ನೀರು ಕುಡಿಯೋದು ಒಳ್ಳೆಯದು. ಆದರೆ ಇದು ನಿಮ್ಮ ದೇಹ, ಆರೋಗ್ಯ ಪರಿಸ್ಥಿತಿ ಮತ್ತು ಹವಾಮಾನವನ್ನು ಅವಲಂಬಿಸಿದೆ. ಆದರೆ ನೀವು ದೇಹಕ್ಕೆ ನೀರನ್ನು ಕೊಡ್ತಿರಬೇಕು ಮತ್ತು ನೀರು ಕುಡಿಯಬೇಕು ಎನ್ನುವ ಸೂಚನೆ ಬರುವ ತನಕ ಕಾಯಬೇಕು. ನಿಮಗೆ ಬಾಯಾರಿಕೆ ಆಗದೇ ಇದ್ದರೂ ಅರ್ಧ ಗಂಟೆಗೊಮ್ಮೆ ಒಂದು ಲೋಟ ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾಕಂದರೆ ಮನಸ್ಸು ಯಾವಾಗಲೂ ಒಳಮನಸ್ಸಿನ ಜೊತೆಗೆ ಮಾತಾಡ್ತಾ ಇರುತ್ತೆ ಮತ್ತು ಧ್ವನಿತಂತುಗಳಿಗೆ ಸನ್ನೆಗಳನ್ನು ಕಳಿಸ್ತಾ ಇರುತ್ತೆ. ಸರಿಯಾಗಿ ನೀರು ಸಿಗದೇ ಇದ್ದರೆ ಆಗ ಅದು ಸನ್ನೆ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ನೀವು ಬೇಗನೆ ಬಳಲುತ್ತೀರಿ. ಹೀಗಾಗಿ ನೀವು ಅರ್ಧ ಗಂಟೆಗೊಮ್ಮೆ ನೀರನ್ನು ಕುಡಿತಾ ಇರಬೇಕು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಮರೆಯದೆ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.